भारत के कोरोना संजीवनी सिक्कागिदे तुर्तु बळकेगे कोविशील्ड के अनुमतियन्न कोडलागिद्दु भारतदल्लि कोरोना लसिकेगे षरत्तुबद्ध ओप्पिगेयन्न सूचिसलागिदे कोविशील्ड तुर्तु बळकेगे षरत्तुबद्ध अनुमति सिक्किदे कोविशील्ड तुर्तु बळकेगे षरत्तुबद्ध अनुमतियन्न कोडलागिदे केंद्र के विषय तज्ञर समितियिंद शिफारसु माडलागिद्दु ಕೋವಿಶೀಲ್ಡ್ ಲಸಿಕೆಗೆ ಈಗ ತುರ್ತು ಬಳಕೆಗೆ ಅನುಮತಿ ದಕ್ಕಿಯಾಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ, ಮಾತನಾಡಿಸೋಣ. ಡಾಕ್ಟರ್, ಈಗ ಕೋವಿಶೀಲ್ಡ್ಗೆ ತುರ್ತು ಬಳಕೆಗೆ ಅನುಮತಿ ದೊರೆತಾಗಿದೆ, ಈಗ ಡಿಸಿಜಿಐಗೆ ಸಮಿತಿಗೆ ಶಿಫಾರಸು ಮಾಡಿರುವಂಥದ್ದು. ಹಾಗಿದ್ರೆ ಈಗ ಡಿಸಿಜಿಐ ನೇರವಾಗಿ ಇದಕ್ಕೆ ಲೈಸೆನ್ಸ್ ಅಪ್ರೂವ್ ಮಾಡುತ್ತಾ ಅಥವಾ ಮತ್ತಿನ್ಯಾವುದಾದ್ರೂ ಕ್ರಾಸ್ ವೆರಿಫಿಕೇಶನ್ ಇರುತ್ತಾ ಡಾಕ್ಟರ್? ಅಲ್ಲ, ಇವಾಗ ಇದು ಪರ್ಟಿಕ್ಯುಲರ್ಲಿ ಕೋವಿಶೀಲ್ಡ್ ಅಂದ್ರೆ ಇದು ಆಕ್ಸ್ಫರ್ಡ್ ಆಸ್ಟ್ರಾಜೆನಿಕಾ ಮಾಡಿರೋದು ಇದು ವ್ಯಾಕ್ಸಿನ್. ಸೊ ಇದಕ್ಕೆ ಆಲ್ರೆಡಿ ಎಮರ್ಜೆನ್ಸಿ ಆಥರೈಸೇಷನ್ ಇಂಗ್ಲೆಂಡ್ ದೇಶದಲ್ಲಿ ಸಿಕ್ಕಿದೆ. ಸೊ ಬಹುಶಃ ಅಲ್ಲಿ ಸಿಕ್ಕಿದೆ ಅಂದ್ಮೇಲೆ ಎಲ್ಲಾ ಇದು ವೆರಿಫಿಕೇಶನ್ ಥರೋ ಮಾಡಿರ್ತಾರೆ ಅವರು. ಸೊ ಇವಾಗ ಇಟ್ ಜಸ್ಟ್ ಎ ಫಾರ್ಮ್ಯಾಲಿಟಿ. ಸೊ ಬಹುಶಃ ಈ ಡಿಸಿಜಿಐನವರು ಕೂಡ ಇವಾಗ ಯಾಕೆ ತಜ್ಞರು ವರದಿ ಮೇಲೆ ತಜ್ಞರೆಲ್ಲ ಮೊನ್ನೆ ಏನಾಯ್ತು ಈಗ ಒಂದು 3-4 ಡೇಸ್ ಅಲ್ಲಿ ಅಡಿಷನಲ್ ಇನ್ಫಾರ್ಮೇಶನ್ ಕೇಳಿದ್ರು ಇದ್ರ ಬಗ್ಗೆ. ಸೊ ಈಗ ಅದೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಡಿಸಿಜಿಐ ಕೂಡ ಅಪ್ರೂವಲ್ ಕೊಡೋ ಸಾಧ್ಯತೆ ಹೆಚ್ಚಿದೆ. ಈಗ ಷರತ್ತುಬದ್ಧ ಅನುಮತಿ ಅಂತಿದ್ದಾರೆ, ಏನ್ ಹಾಗಾದ್ರೆ ಡಾಕ್ಟರ್, ಯಾವ ರೀತಿಯಾದಂತಹ ಷರತ್ತುಗಳಿರಬಹುದು ಇದರಲ್ಲಿ? ಅಂದ್ರೆ ಇವಾಗ ಒಂದು ಸೇಫ್ಟಿ ಅಂಡ್ ಎಫಿಕಸಿ ಎರಡಿರುತ್ತೆ ವ್ಯಾಕ್ಸಿನ್ ಅಲ್ಲಿ. ಒಂದು ಅದು ಸೇಫ್ ಆಗಿರ್ಬೇಕು, ಅಡ್ಡ ಪರಿಣಾಮ ಏನು ಇರಬಾರ್ದು, ಎಫಿಕಸಿ ಆಗಿ ಇರಬೇಕು ಅಂತ. ಸೊ ಏನಾದ್ರೂ ಫರ್ದರ್ ಇನ್ ದಿ ಇವೆಂಟ್ ಏನಾದ್ರೂ ಅಡ್ಡ ಪರಿಣಾಮಗಳು ಜಾಸ್ತಿ ಆದಾಗ ದೇರ್ ಇಸ್ ಆಲ್ವೇಸ್ ಎ ಸ್ಕೋಪ್ ಟು ರಿವೈವ್. ಸೊ ಇನ್ ಒಂದು ವಾರದಲ್ಲಿ ಜನರಿಗೆ ತಲುಪುವಂತ ವ್ಯವಸ್ಥೆ ಆಗುತ್ತೆ ಅಂತೀರಾ ನೀವು ಹಾಗಿದ್ರೆ? ಹೌದು. ಓಕೆ, ಆದ್ರೆ ಇದರ ಬಗ್ಗೆ ಇನ್ನೊಂದಷ್ಟು ಎಕ್ಸ್ಪ್ಲನೇಷನ್ ಅನ್ನ ಕೇಳಿದಂತಹ ಸಂದರ್ಭದಲ್ಲಿ ಇದಿಷ್ಟು ಬೇಗ ಆಗುತ್ತೆ ಅಂತ ತಮಗೆ ವಿಶ್ವಾಸ ಆಯ್ತಾ? ಇಲ್ಲ, ಯಾಕೆಂದ್ರೆ ಅಲ್ಲಿ ಇಂಗ್ಲೆಂಡ್ ಅಲ್ಲಿ ಅದು ಅಪ್ರೂವಲ್ ಕೊಟ್ಟಿರೋದ್ರಿಂದ ಇಲ್ಲೂ ಬೇಗ ಆಗುತ್ತೆ ಅಂತ ವಿಶ್ವಾಸ ಇತ್ತು. ಯಾಕೆಂದ್ರೆ ಆಲ್ರೆಡಿ ಒನ್ ಕಂಟ್ರಿ ಹ್ಯಾಸ್ ಗಿವನ್. ಸೊ ಬಿಕಾಸ್ ಬೇಸಿಕಲಿ ಆಕ್ಸ್ಫರ್ಡ್ ಅದು ಅಲ್ಲಿಂದಾನೇ ಶುರುವಾಗಿತ್ತು ಆಸ್ಟ್ರಾಜೆನಿಕಾ ಆಕ್ಸ್ಫರ್ಡ್ ವ್ಯಾಕ್ಸಿನ್. ಸೊ ಮತ್ತು ಆಲ್ರೆಡಿ ಫೀಲ್ಡ್ ಅಲ್ಲಿ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಸಿಗೋ ವಿಶ್ವಾಸ ಇತ್ತು. ಈಗ ಡಾಕ್ಟರ್, ಇದು ಇದರಲ್ಲಿ ಚಾಲೆಂಜ್ ಏನಿದೆ ಅಂತ ಹೇಳ್ಬೋದು? ಅಲ್ಲ, ಇವಾಗ ಚಾಲೆಂಜ್ ಅಂದ್ರೆ ಅಫ್ಕೋರ್ಸ್ ಇವಾಗ ನಮ್ದು ಭಾರತ ದೇಶದಲ್ಲಿ 130 ಕೋಟಿ ಜನಸಂಖ್ಯೆ ಇದೆ. ಬಹುಶಃ ಅಫ್ಕೋರ್ಸ್ ಈ ಟ್ರಯಲ್ ಎಲ್ಲ ಮಾಡಿರೋದು 18 ವರ್ಷದ ಮೇಲ್ಪಟ್ಟವ್ರಿಗೆ. ಸೊ ನಂತರ ಏನಾಗುತ್ತೆ, ಏಕಕಾಲಕ್ಕೆ ಇಷ್ಟು ಇವನ್ ಒಂದು 70-60 ಕೋಟಿ ಜನರಿಗೆ ವ್ಯಾಕ್ಸಿನೇಟ್ ಮಾಡೋದು ಬಹಳ ಇದು ಒಂದು ಚಾಲೆಂಜೇ ಇದು. ಸೊ ನಂತರ ಏನಾಗುತ್ತೆ, ಇವಾಗ ಹೆಲ್ತ್ ಕೇರ್ ವರ್ಕರ್ಸ್ಗೆ ಮತ್ತು ವಲ್ನರಬಲ್ ಏಜ್ ಗ್ರೂಪ್ ನ ಈಗ ಆಲ್ರೆಡಿ ಡೇಟಾ ಬೇಸ್ ಕಲೆಕ್ಟ್ ಮಾಡಿದ್ದಾರೆ. ಸೊ ಆಮೇಲೆ ಸ್ಟೋರೇಜ್ ಫೆಸಿಲಿಟಿ ಒಂದು ಇಂಪಾರ್ಟೆಂಟ್. ಬಟ್ ಲಕ್ಕಿಲಿ ಸ್ಟೋರೇಜ್ ಏನಂದ್ರೆ ಇದು ಎಂತ ಎಕ್ಸ್ಟ್ರೀಮ್ ಕೋಲ್ಡ್ ಡಿಗ್ರಿ ಬೇಕಿಲ್ಲ ಇದಕ್ಕೆ, ಎಕ್ಸ್ಟ್ರೀಮ್ ಕೋಲ್ಡ್ ಬೇಕಿಲ್ಲ, ಮೇ ಬಿ 2-5 ಡಿಗ್ರಿ ಸಾಕು. ಅದರಿಂದ ಸ್ಟೋರೇಜ್ ಫೆಸಿಲಿಟಿ ಏನ್ ತೊಂದರೆ ಆಗ್ಲಾರ್ದು, ಯಾಕೆಂದ್ರೆ ಇಂಡಿಯಾ ದೇಶದಲ್ಲಿ ವ್ಯಾಕ್ಸಿನೇಷನ್ ಪ್ಲಾಟ್ಫಾರ್ಮ್ ತುಂಬಾ ರೋಬಸ್ಟ್ ಇದೆ, ಸ್ಟ್ರಾಂಗ್ ಇದೆ. ಸೊ ಆ ದೃಷ್ಟಿನಲ್ಲಿ ಸ್ಟೋರೇಜ್ ಏನು ಸಮಸ್ಯೆ ಆಗ್ಲಾರ್ದು. ಬಟ್ ಇವಾಗ ದಿ ಇದು ಕ್ವಾಂಟಿಟಿ ಬೇಕಾಗುತ್ತೆ. ಸೊ ಈಗ ಆಸ್ಟ್ರಾಜೆನಿಕಾ ಅದೇ ಈ ಕೋವಿಶೀಲ್ಡ್ ಎಷ್ಟು ವ್ಯಾಕ್ಸಿನ್ ಎಷ್ಟು ಉತ್ಪಾದನೆ ಮಾಡಿ ನಮ್ಮ ದೇಶಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಬಟ್ ಅದರ್ವೈಸ್ ಇದು ಎಲ್ಲ ವ್ಯವಸ್ಥೆ, ಐ ಮೀನ್ ಎವ್ರಿಥಿಂಗ್ ಈಸ್ ಇನ್ ಪ್ಲೇಸ್. ಯಾವುದು ವ್ಯಾಕ್ಸಿನೇಟರ್ಸ್ ಆಗ್ಬೋದು, ಡ್ರೈ ರನ್ ಕೂಡ ಎಲ್ಲ ಮಾಡಿದ್ದಾರೆ ದೇಶದಲ್ಲಿ, ಸುಮಾರು ರಾಜ್ಯದಲ್ಲೂ ಕೂಡ ಕೆಲವು ಕಡೆ ಮಾಡಿದ್ದಾರೆ. ಈಗ ನಮ್ಮ ರಾಜ್ಯದಲ್ಲಿ ನಾಳೆಯಿಂದ ಡ್ರೈ ರನ್ ಗೆ ಚಾಲನೆ ಕೊಡ್ತಾ ಇದ್ದಾರೆ. ಹೌದು, ಬಹುಶಃ ಇನ್ನೊಂದು 8 ದಿವಸದಲ್ಲಿ ಶುರು ಆಗ್ಬೋದು. ಬಟ್ ಡಾಕ್ಟರ್, ಇದರಲ್ಲಿ ಒಂದು ವಿಷಯ ಅಂತಂದ್ರೆ ಭಾರತದ 130 ಕೋಟಿ ಜನಸಂಖ್ಯೆಗೂ ಇಷ್ಟಕ್ಕೂ ಕೊಡ್ಬೇಕಾಗತ್ತಾ, ಅಥವಾ ಲಸಿಕೆಯನ್ನ ಇದರಲ್ಲಿ 3/4% ಜನರ ಕೊಟ್ರು ಸಾಕಾಗುತ್ತೆ ಅಂತ ಅನ್ಸುತ್ತಾ ಡಾಕ್ಟರ್? ಈಗ ಸದ್ಯದ ಪರಿಸ್ಥಿತಿಗೆ ನಾನು ಕೇಳ್ತಾ ಇಲ್ಲ, ಓವರ್ಆಲ್ ಆಗಿ ಕೇಳಕ್ ಹೋದ್ರೆ. ಅಲ್ಲ, ಹೌದು, ಬೇಸಿಕಲಿ ಒಂದು 2/3 ಕವರ್ ಆದ್ರೆ ಅಲ್ಲಿ ಇಮ್ಯುನಿಟಿ ಬಂದಂಗ ಆಗುತ್ತೆ, ಹರ್ಡ್ ಇಮ್ಯುನಿಟಿ ಅಥವಾ ಕಮ್ಯುನಿಟಿ ಇಮ್ಯುನಿಟಿ ಬಂದಂಗ ಆಗುತ್ತೆ. ಸೊ ಡೆಫಿನೆಟ್ಲಿ ಒಂದು ಬಟ್ ಆಸ್ ಪರ್ ದಿ ಪ್ರೋಟೋಕಾಲ್ ಈಗ ಹಿಂದೆ ಈಗ
ನಮ್ ದೇಶದಲ್ಲಿ ಅಟ್ಲೀಸ್ಟ್ ಒಂದು 40-50% ಆಲ್ರೆಡಿ ಎಕ್ಸ್ಪೋಸ್ ಆಗಿದ್ದಾರೆ ಈ ವೈರಸ್ಗೆ. ಕೆಲವರು ಆಕ್ಟಿವ್ ಆಗಿ ಎಕ್ಸ್ಪೋಸ್ ಆಗಿದ್ದಾರೆ, ಅಂದ್ರೆ ಸೋಂಕು ಅಥವಾ ವಿತ್ ಸಿಂಪ್ಟಮ್ಸ್ ರೋಗ ಲಕ್ಷಣಗಳು ಬಂದು ಎಕ್ಸ್ಪೋಸ್ ಆಗಿದೆ. ಇನ್ ಕೆಲವರು ಎಸಿಂಪ್ಟಮ್ಯಾಟಿಕ್, ಅಂದ್ರೆ ಅದು ಬಂದು ಹೋಗಿದೆ ಬಟ್ ಕಾಯಿಲೆ ಲಕ್ಷಣ ಯಾವ್ದು ರೋಗದ ಲಕ್ಷಣ ಯಾವ್ದು ಇಲ್ಲ. ಬಟ್ ಸೀರೋ ಸರ್ವೆ ಪ್ರಕಾರ ಬಹುಶಃ 40-50% ಆಲ್ರೆಡಿ ಎಕ್ಸ್ಪೋಸ್ ಆಗಿದ್ದಾರೆ. ಬಟ್ ಈಗ ಪ್ರೋಟೋಕಾಲ್ ಅಲ್ಲಿ ಇವನ್ ಎಕ್ಸ್ಪೋಷರ್ ಆಗಿದ್ರು ಕೂಡ ಅವ್ರಿಗೂ ಕೊಡ್ಲಿಕ್ಕೆ ತೀರ್ಮಾನ ಆಗಿದೆ. ಓಕೆ, ಸೊ ಮೊದಲೇದಾಗಿ ಈಗ ಜನರಲ್ಲಿ ಅರಿವು ಮೂಡಿಸುವಂತಹ ಪ್ರಯತ್ನಗಳಾಗಬೇಕು ಲಸಿಕೆಗಳನ್ನ ತೆಗೆದುಕೊಳ್ಳೋ ವಿಚಾರದಲ್ಲಾಗ್ಲಿ. ಯಾಕಂದ್ರೆ ಇಲ್ಲಿವರೆಗೂ ಪ್ರಯೋಗಗಳಾಗ್ತಾ ಇತ್ತು, ಪ್ರಯೋಗಕ್ಕೆ ವಾಲಂಟಿಯರ್ಸ್ ಬರ್ತಾ ಇದ್ದು ಕೂಡ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇರಲಿಲ್ಲ. ಆದ್ರೆ ಈಗ ಲಸಿಕೆಯನ್ನ ಕೊಡೋ ವಿಚಾರದಲ್ಲೂ ಕೂಡ ಜನರಿಗೆ ಜಾಗೃತಿ ಮೂಡಿಸಬೇಕಾದಂತಹ ಸಮಯನೇ ಇದೆ. ಹೌದು, ಕೆಲವರು ಹಿಂದೇಟು ಮಾಡ್ತಾ ಇದ್ರು, ಅಡ್ಡ ಪರಿಣಾಮ ಇರಬಹುದು ಅದರಿಂದ ಸ್ವಲ್ಪ ಭಯ ಭೀತರಾಗಿ ಹಿಂದೇಟ್ ಆಗ್ತಾ ಇದ್ರು ಯಾವ್ದು ಟ್ರಯಲ್ ಅಲ್ಲಿ. ಬಟ್ ಯಾವ್ದು ಅಂತ ಮೇಜರ್ ಅಡ್ವರ್ಸ್ ಮೇಜರ್ ಅಡ್ಡ ಪರಿಣಾಮ ಇಲ್ಲ. ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ.